ಹೊಲಕ್ಕೆ ಸುಮಾರು ಒಂದು 100 ಕೆಜಿ ಟ್ರೈಕೋಡರ್ಮ ಬೇಕಾಗಿದ್ರೆ 100 ಕೆಜಿಲಿಂದ ಎಮರ್ಜೆನ್ಸಿ ತಗೊಂಡೋಗಿ ನೀವು ಅಲ್ಲಿ ಹಾಕೋದು ಇಂಪಾರ್ಟೆಂಟ್ ಅಲ್ಲ. ಅದನ್ನ ನೀವು ನಿಮ್ಮ ಹೊಲದಲ್ಲಿ ಬೆಳವಣಿಗೆ ಆಗೋ ತರ, ಅದು ಬದುಕಿ ಉಳಿಯೋ ತರ ನೀವು ಕಾಳಜಿ ವಹಿಸ್ಬೇಕು. ಯಾಕಂದ್ರೆ ಇದು ಒಂದು ಜೀವಿ, ಅದು ಬದುಕಿದ್ರೆ ಕೆಲಸ ಮಾಡತ್ತೆ, ಸತ್ರೆ ಕೆಲಸ ಮಾಡಂಗಿಲ್ಲ. ಈ ಅಂಶ ನೀವು ಬಹಳ ಪ್ರಮುಖವಾಗಿ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಯಾವ ತರ ನೀವು ಉಪಯೋಗ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲದಕ್ಕೂ ಸೇರಿ ಕೊನೆಗೆ ನಾನು ಹೇಳ್ತೀನಿ. ಅಂದ್ರೆ ಇಲ್ಲಿ ಇದು ಒಂದು ಜೀವಿ, ಇದನ್ನ ನಾವು ಸರಿಯಾಗಿ ಒಂದೊಂದು ಸತಿ ಬಂದ್ಬಿಟ್ಟಿರ್ತಾರೆ, ಏನಾಗಿರುತ್ತೆ ಇಲ್ಲಿದ್ದ ಟ್ರೈಕೋಡರ್ಮ ಪುಡಿ ತಗೊಂಡೋಗ್ತಾರೆ, ಮನೆಗೆಲ್ಲ ಕಡೆ ಬಿಸಾಕಿರ್ತಾರೆ, ಅಥವಾ ಯಾವಾಗೋ ಅದೊಂದು ಜ್ಞಾಪಕ ಬಂದಾಗ ತಗೊಂಡೋಗಿ ಹಾಕಕ್ ಹೋಗ್ತಾರೆ. ಆ ತರ ಮಾಡಿದಾಗ ಏ ಅದೇನು ಕೆಲಸ ಮಾಡಂಗಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಆದ್ರೆ ಆಕ್ಚುಲಿ ಅವು ಕೆಲಸ ಮಾಡ್ತವೆ, ಆದ್ರೆ ಅವನ್ನ ಸಮರ್ಪಕವಾಗಿ ಉಪಯೋಗ ಮಾಡ್ಬೇಕು. ಆಮೇಲೆ ಇನ್ನೊಂದು ಅಂಶ ಏನ್ ಹೇಳ್ತೀನಿ, ಇದು ಒಂದು ಜೀವಿ ಅಂತ ಹೇಳ್ತಿದ್ದೀನಿ. ಜೀವಿ ಅಂದ್ರೆ ಏನು ಮಾಡ್ಬೇಕು, ನೀವು ಒಂದು ಸಾಯಲಾರ್ದಂಗೆ ಬದುಕಿಸ್ಬೇಕು ಅಂದ್ರೆ ಅದು ಕೆಲಸ ಮಾಡುತ್ತೆ ಅಂತ ಹೇಳಿ. ಸಾಯಲಾರ್ದಂಗೆ ಬದುಕಿಸ್ಬೇಕು ಅಂದ್ರೆ ಇಲ್ಲಿದ್ದ ನೀವು ತಗೊಂಡೋಗೋದು ಸರಿಯಾಗಿ ತಗೊಂಡೋಗ್ಬೇಕು, ಮನೆಯಾಗ ಸರಿಯಾಗಿ ಅದನ್ನ ಉಪಯೋಗ ಮಾಡತಕ್ಕಂತ ಶೇಖರಣೆ ಮಾಡ್ಬೇಕು. ಮೂರನೇ ಅಂಶ, ಅದಕ್ಕೆ ಊಟ ಕೊಡ್ಬೇಕು. ನೀವು ಊಟ ಕೊಡ್ಲಿಲ್ಲ ಅಂದ್ರೆ ಅದು ಸತ್ತೋಗುತ್ತೆ. ಅದಕ್ಕೆ ನೀವು ಊಟ ಕೊಡ್ಬೇಕಾದ ಅವಶ್ಯಕತೆ ಏನು ಇರ್ಲಿಲ್ಲ, ಮಣ್ಣಲ್ಲೇ ಊಟ ಸಿಕ್ತಿತ್ತು, ಅದಕ್ಕೆ ಬದುಕ್ತಿತ್ತು. ಆದ್ರೆ ಇತ್ತೀಚಿಗೆ ನಮ್ದು ಏನಾಗೈತೆ, ಮಣ್ಣಿನಲ್ಲಿ ಊಟದ ಅಂಶವನ್ನೇ ಕಡಿಮೆ ಮಾಡಿ, ಊಟ ಅಂದ್ರೆ ಆರ್ಗ್ಯಾನಿಕ್ ಮ್ಯಾಟರ್, ಆರ್ಗ್ಯಾನಿಕ್ ಮ್ಯಾಟರ್ ಅಂದ್ರೆ ಜೈವಿಕ ಅಂಶ ಏನಿದೆ, ತಿಪ್ಪೆ ಗೊಬ್ಬರ ಆಗ್ಲಿ, ಹಸಿರೆಲೆ ಗೊಬ್ಬರ ಆಗ್ಲಿ, ಅಥವಾ ನಾವು ಈ ಹಿಂಡಿಗಳಾಗ್ಲಿ, ಇಂಥವನ್ನ ಮಣ್ಣಿಗೆ ಹಾಕೋದು ಬಹಳ ಕಡಿಮೆ ಆಗಿದೆ. ಹಾಗಾಗಿ ಮಣ್ಣು ಒಂದು ಜೀವಿಗಳನ್ನ ಮೊದಲೇನಾಗ್ತೈತ್ರಿ, ಮಣ್ಣು ಅಥವಾ ನಾವು ಒಂದು ಅರಣ್ಯದ ಮಣ್ಣು ಎಲ್ಲಿ ನಾವು ಉಳುಮೆನೆ ಮಾಡಿಲ್ಲ ಅಂತ ಮಣ್ಣಲ್ಲಿ ಹೋಗಿ ನೋಡಿದಾಗ ಜೀವಿಗಳು ಬದುಕಲಿಕ್ಕೆ ಬೇಕಾದಂತ ಎಲ್ಲಾ ಅಂಶಗಳು ಅದರಲ್ಲಿ ಇರ್ತವೆ. ಆದ್ರೆ ನಾವು ಕೃಷಿ ಮಾಡುವ ಪದ್ಧತಿಯಿಂದ ನಾವು ರಾಸಾಯನಿಕಗಳ ಮೇಲೆ ಅಧಿಕವಾಗಿ ಅವಲಂಬನೆ ಆಗಿರೋದ್ರಿಂದ ಆ ಮಣ್ಣಿನಲ್ಲಿ ಇಂಥ ಸೂಕ್ಷ್ಮ ಜೀವಿಗಳನ್ನ ಒಂದು ಆಸರೆ ಕೊಡ್ಲಿಕ್ಕೆ ಬೇಕಾದಂತ ಯಾವ ಎಲ್ಲಾ ಅಂಶಗಳು ಇರ್ಲಿಕ್ಕಿಲ್ಲ. ಹಾಗಾಗಿ ನಾವು ಅಟ್ಲೀಸ್ಟ್ ಊಟನಾರು ವ್ಯವಸ್ಥೆ ಮಾಡ್ಬೇಕು. ನೀವು ಏನು ಊಟ ಬೇಕಪ್ಪ ಅಂದ್ರೆ ತಿಪ್ಪೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಆಮೇಲೆ ಹಿಂಡಿಗಳು, ಅದು ಬೇವಿನ ಹಿಂಡಿ ಆಗಿರ್ಬೋದು, ಇನ್ನೊಂದು ಹೊಂಗೆ ಹಿಂಡಿ ಆಗಿರ್ಬೋದು, ಯಾವ್ದೇ ಹಿಂಡಿ, ಇವುಗಳನ್ನು ನಾವು ಮಣ್ಣಿಗೆ ಹಾಕಿದಾಗ ಮಣ್ಣಲ್ಲಿ ಯಥೇಚ್ಛವಾಗಿದ್ರೆ ಇವು ಕೆಲಸ ಮಾಡ್ತವೆ. ಹಾಗಾಗಿ ಯಾರು ಬಂದು ನಮ್ಗೆ ಟ್ರೈಕೋಡರ್ಮ ಕೊಡ್ರಿ ಲಿಕ್ವಿಡ್ ನಾನು ಡ್ರಿಪ್ನಾಗ ಬಿಡ್ತೀನಿ, ಟ್ರೈಕೋಡರ್ಮ ಕೊಡ್ರಿ ಪುಡಿನ ನಾನು ಗಿಡಕ್ಕೆ ಹೋಗಿ ಹಾಕ್ತೀನಿ ಅಂದ್ರೆ ಹಂಗೆ ಹಾಕ್ಬೇಡ್ರಿ. ನಮಗೆ ಖರ್ಚಾಗೋದು ಇಂಪಾರ್ಟೆಂಟ್ ಅಲ್ಲ, ನೀವು ತಗೊಂಡೋದ್ಮೇಲೆ ಅದ್ರದ್ದು ಒಳ್ಳೆ ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತೀರಿ, ಅವು ಏನು ಕೆಲಸ ಮಾಡಂಗಿಲ್ಲ, ಮಣ್ಣು ತಂದು ಹಾಕಿದೆ ಏನು ಕಂಟ್ರಾಗಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತೀರಿ, ಅದು ತಪ್ಪಾಗುತ್ತೆ. ಹಾಗಾಗಿ ಅವುಗಳ ಯಾವ ತರ ಮಣ್ಣಿನಲ್ಲಿ ಸಮಸ್ಯೆ, ಈ ರೋಗಾಣು ಸಾರಿ ಈ ಟ್ರೈಕೋಡರ್ಮ ಏನಿದೆ ಮಣ್ಣಿನಲ್ಲಿ ಬರ್ತಕ್ಕಂಥ ರೋಗಾಣುಗಳ ಮೇಲೆ ಹೆಚ್ಚಾಗಿ ಕಾರ್ಯನಿರ್ವಹಿಸುತ್ತೆ. ಆದರೆ ಕೆಲವೊಮ್ಮೆ ಇದನ್ನ ನಾವು ಸಿಂಪರಣೆ ಕೂಡ ಮಾಡ್ತೀವಿ. ಎಂತ ಅದರಲ್ಲಿ ಕೆಲವೊಂದು ಹಣ್ಣು ಕಟಾವು ಮಾಡ್ತೀವಿ ಅನ್ಕೊಳ್ರಿ, ಕಟಾವು ಮಾಡಿ ಬಹಳ ದಿನಗಳ ನಂತರ ನಾವು ಅದನ್ನ ಟ್ರಾನ್ಸ್ಪೋರ್ಟ್ ಮಾಡಿ ಅಥವಾ ಕೋಲ್ಡ್ ಸ್ಟೋರೇಜ್ ಅಲ್ಲಿ ಇಟ್ಟು ಸ್ವಲ್ಪ ದಿನಗಳ ನಂತರ ಅದನ್ನ ನಾವು ಶೇಖರಣೆ ಮಾಡ್ತೀವಿ. ಒಂದೇ ನಿಮಿಷ, ಇಲ್ಲಪ್ಪ ಸಾರಿ. ಈ ಟ್ರೆಕೋಡರ್ಮನ ಮಣ್ಣಿಗೆ ಹಾಕ್ಬೇಕಾರೆ ಅದಕ್ಕೆ ಊಟ ಕೊಡ್ಬೇಕು ಅಂತ ಹೇಳ್ತೀವಿ. ಈ ಊಟನ ಯಾವ ತರ ಕೊಡ್ಬೇಕು, ನಾವು ಅದನ್ನ ಯಾವ ತರ ಅದನ್ನ ಬಹಳಷ್ಟು ದಿನ ಮಣ್ಣಲ್ಲಿ ಬದುಕಿಸ್ಲಿಕ್ಕೆ ನಾವು ಪ್ರಯತ್ನ ಪಡ್ಬೇಕು ಅನ್ನೋ ಬಗ್ಗೆ ಅದನ್ನ ಯಾವ ತರ ಹಾಕ್ಬೇಕು ಅನ್ನೋದನ್ನ ತಮಗೆ ಮುಂದೆ ತಿಳಿಸ್ತೀನಿ ಇಲ್ಲಿ. ಇದು ಯಾವ ತರ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇಲ್ಲಿ ಈ ಒಂದು ಫೋಟೋ ನೋಡಿದ್ರೆ ತಮಗೆ ಗೊತ್ತಾಗುತ್ತೆ. ಇಲ್ಲಿ ಏನ್ ಮಾಡಿದೆ, ಒಂದು ಕಡೆ ಒಂದು ಇವು ಪ್ರಯೋಗಾಲಯದಲ್ಲಿ ನಡೀತಕ್ಕಂಥ ಒಂದು ಅಧ್ಯಯನಗಳು. ಇಲ್ಲಿ ನಾವು ನೋಡಿದಾಗ
ಒಂದು ಪ್ಲೇಟ್ ಅಲ್ಲಿ ಆಹಾರ ಇದೆ ಕೆಳಗಡೆ, ಮೀಡಿಯಾ ಅಂತೀವಿ ನಾವು. ಆ ಆಹಾರದಲ್ಲಿ ಒಂದು ಕಡೆ ನಾವ್ ಏನ್ ಮಾಡಿದೀವಿ, ರೋಗಾಣುವನ್ನು ಇಟ್ಟಿದ್ದೀವಿ, ಅದರ ಅಪೋಸಿಟ್ ಟ್ರೈಕೋಡರ್ಮ ಇಟ್ಟಿದ್ದೀವಿ. ಇದು ಎರಡನ್ನು ಬೆಳೆಯಕ್ ಬಿಟ್ಟಾಗ ತಾವು ನೋಡ್ತಾ ಇರ್ಬೋದು, ಇದು ಪ್ರಾರಂಭದಲ್ಲಿ, ಇದು ಸ್ವಲ್ಪ ದಿನಗಳ ನಂತರ, ಇದು ಕೊನೆಯಲ್ಲಿ. ಇದೇನ್ ಮಾಡುತ್ತೆ, ರೋಗಾಣುವಿನ ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಟ್ರೈಕೋಡರ್ಮ ಏನ್ ಮಾಡುತ್ತೆ, ಸುತ್ತು ಬೆಳೆದು ಅದನ್ನ ಬೆಳೆಯಲಾರ್ದ ಹಿಂದಕ್ಕೆ ದಬ್ಬಕತೈತಿ. ಇದನ್ನ ನೀವು ಬಹಳ ಕ್ಲೀನ್ ಆಗಿ ಈ ಫೋಟೋದಲ್ಲಿ ಕಾಣುತ್ತೆ. ಹಸಿರು ಭಾಗ ಏನಿದೆ, ಇದು ಅರಿಶಿನ ಅಥವಾ ಹಸಿರು ಕಲರ್ದ ಏನಿದೆ, ಇದು ಟ್ರೈಕೋಡರ್ಮ. ಇದು ನಮಗೆ ಉಪಕಾರಿ ಸೂಕ್ಷ್ಮಾಣು ಜೀವಿ. ಈ ಬಿಳಿದೇನಿದೆ, ಇದು ಒಂದು ಫಿಜೇರಿಯಂ ಅಂತೀವಿ. ಇದು ಮಣ್ಣಿನಲ್ಲಿ ಸೊರಗ ರೋಗ, ಈ ಮೆಣಸಿನಕಾಯಿ ಟೊಮ್ಯಾಟೊ ಬಹಳಷ್ಟು ಬೆಳೆಗಳಲ್ಲಿ ಸೊರಗ ರೋಗವನ್ನು ಮಾಡ್ತೈತೆ. ಈ ಸೊರಗ ರೋಗದ ರೋಗಾಣು, ಆ ರೋಗಾಣುವನ್ನು ಬೆಳೆಯಾಗಿ ಬಿಡ್ತಾ ಇಲ್ಲ. ಅಂದ್ರೆ ಸುಮಾರು ಈ ಪೆಟ್ರಿ ಪ್ಲೇಟ್ 100 ಭಾಗ ಅನ್ಕೊಂಡ್ರೆ ಒಂದು 75-80% ಇದೇ ಕವರ್ ಆಗಿ ಅದನ್ನ ಬೆಳೆಯಕ್ ಬಿಡ್ತಾ ಇಲ್ಲ. ಅಂದ್ರೆ ಮಣ್ಣಿನಲ್ಲಿ ಕೂಡ ಇದು ಇದೇ ತರ ಕೆಲಸ ಮಾಡುತ್ತೆ. ರೋಗಾಣುವಿನ ಸಂಖ್ಯೆ ಹೆಚ್ಚಿಗೆ ಆಗಲಾರ್ದಂಗೆ ಇದು ಕೆಲಸ ಮಾಡುತ್ತೆ. ಆಮೇಲೆ ಇನ್ನೊಂದು ಸೂಕ್ಷ್ಮತೆ ಏನ್ ತಿಳ್ಕೊಬೇಕು ನೀವು ಇಲ್ಲಿ, ಅಂದ್ರೆ ಇದು ಅದನ್ನ ಪೂರ್ತಿ ನಾಶನೂ ಮಾಡಿಲ್ಲ, ಹೌದಾ? ಅಂದ್ರೆ ಇದು ಒಂದ್ಸತಿ ನೀವು ಮಣ್ಣಿಗೆ ಹಾಕಿದಂಗೆ ಇದ್ದ ರೋಗಗಳೆಲ್ಲ ಸತ್ತೋಗ್ಬಿಡ್ತವೆ ಅಂತ ತಿಳ್ಕೊಳೋದಲ್ಲ, ಕಾಲಕ್ರಮೇಣ ಅದರ ಸಂತತಿಯನ್ನ ಇದು ಕಡಿಮೆ ಮಾಡ್ಕೊಂತ ಬರುತ್ತೆ. ಅಂದ್ರೆ ಅರ್ಥ, ನಾನು ಇವತ್ತು ಔಷಧಿ ಹಾಕಿದೀನ್ರಿ, ನಾಳೆ ನಮಗೆ ಗಿಡ ಸರಿಯಾಗಿ ಬಿಡ್ಬೇಕು ಅಂದ್ರೆ ಆಗಂಗಿಲ್ಲ. ಬಟ್ ಕಡಿಮೆ ಖರ್ಚಿನಲ್ಲಿ ಇದು ನಿಧಾನವಾಗಿ ಸಂಪೂರ್ಣವಾಗಿ ಸಮಸ್ಯೆನ ನಿರ್ಮೂಲನೆ ಮಾಡ್ತತೆ. ಇದರ ಉಪಯೋಗ ಏನಪ್ಪಾ, ಸಾಮಾನ್ಯ ನಾವು ಮೇಲ್ಗಡೆ ಸಿಂಪಡಣೆ ಮಾಡೋದು ಯಾವಾಗಪ್ಪ ಅಂದ್ರೆ ಹಣ್ಣು ಕಟಾವಿಗೆ ಬಂದಾಗ. ಹಣ್ಣು ಟ್ರಾನ್ಸ್ಪೋರ್ಟೇಷನ್ ಎಂತವು, ಮಾವಿನ ಹಣ್ಣಪ್ಪ, ಕಟ್ ಮಾಡಿದ್ಮೇಲೆ ಅವುಗಳನ್ನು ಇದು ಏನು ಒದಕ್ಕೆ ಮಾಗ ಕಟ್ತಾರೆ, ಮಾಗಿದ್ಮೇಲೆ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗಿ ಸೇಲ್ ಆಗುತ್ತೆ, ನಡುವೆ ಬೇಕಾದ್ರೆ ಅವನ್ನ ಶೇಖರಣೆ ಕೂಡ ಮಾಡ್ತಾರೆ ಕೋಲ್ಡ್ ಸ್ಟೋರೇಜ್ ಅಲ್ಲಿ. ಅದೇ ತರ ಪಪ್ಪಾಯಿ ಆಗಿರ್ಬೋದು, ಅದೇ ತರ ದ್ರಾಕ್ಷಿ ಆಗಿರ್ಬೋದು, ಇವುಗಳು ಒಂದ್ ಸ್ವಲ್ಪ ದಿನ ಕಟಾವ್ ಆದ್ಮೇಲೆ ಶೇಖರಣೆ ಮಾಡಿ ಅಥವಾ ಒಂದು ದೂರದ ಪ್ರದೇಶಗಳಿಗೆ ಇವನ್ನ ಟ್ರಾನ್ಸ್ಪೋರ್ಟ್ ಮಾಡುವ ಅವಶ್ಯಕತೆ ಇರುತ್ತೆ. ಆ ಹಂತದಲ್ಲಿ ಈ ಸ್ಟೋರೇಜ್ ಏನ್ ಶೇಖರಣೆ ಮಾಡ್ತೀವಲ್ಲ, ಅಲ್ಲಿ ರೋಗಗಳು, ಹಣ್ಣು ಕೊಳೆಯುವ ರೋಗಗಳು ಇಂಥವೆಲ್ಲ ಬರೋ ಸಾಧ್ಯತೆ ಇರ್ತದೆ. ಅಂತ ಟೈಮಲ್ಲಿ ನಾವು ಕಟಾವಿಗಿನ್ನ ಒಂದು 15 ದಿನ ಮುಂಚೆ ಫೀಲ್ಡ್ ಅಲ್ಲೇ ಇನ್ನ ಹಣ್ಣುಗಳು ಇದ್ದಾಗ ಅಂತ ಸಮಯದಲ್ಲಿ ನಾವು ಇದ್ರ ಲಿಕ್ವಿಡ್ ಅನ್ನು ಸ್ಪ್ರೇ ಮಾಡಿದ್ರೆ, ಆ ಟೈಮ್ನಾಗ ಯಾಕೆ ಲಿಕ್ವಿಡ್ ಹೇಳ್ತೀವಿ ಅಂದ್ರೆ ನೀವು ಪುಡಿ ಸ್ಪ್ರೇ ಮಾಡಿದ್ರೆ ಆ ಟೈಮಲ್ಲಿ ಆ ಪುಡಿ ಬೆಳ್ಗೆ ನಿಮ್ಗೆ ಹಣ್ಣಿನ ಮೇಲೆ ಉಳ್ಕೊಂಡು ಮಾರ್ಕೆಟ್ ರೇಟ್ ಕಡಿಮೆ ಆಗ್ಬೋದು. ಅದಕ್ಕೆ ಅವಾಯ್ಡ್ ಮಾಡೋಕ್ಕಾಗಿ ಲಿಕ್ವಿಡ್ ಅನ್ನು ನೀವು 5 ಗ್ರಾಮ್ ಪುಡಿ ಅಥವಾ 10 ml ಲಿಕ್ವಿಡ್ ಅನ್ನು ಸಿಂಪಡಣೆಗಾಗಿ ಉಪಯೋಗಿಸ್ಬೋದು. ಟ್ರೈಕೋಡರ್ಮ ಲಿಕ್ವಿಡ್ ಅನ್ನು ಸಾಮಾನ್ಯವಾಗಿ ಅಂಥದಕ್ಕೆ ಮಾತ್ರ ಉಪಯೋಗಿಸ್ರಿ, ಡ್ರಿಪ್ನಾಗ ಬಿಡಕ್ಕೆ ಅದಕ್ಕೆ ಉಪಯೋಗ ಮಾಡಬೇಡ್ರಿ. ಲಿಕ್ವಿಡ್ ನಿಮ್ಗೆ ಅಷ್ಟೊಂದು ನಿಮ್ಗೆ ಅದ್ರ ಪರಿಣಾಮಕಾರಿಯಾಗಿ ರಿಸಲ್ಟ್ ಬರಲ್ಲ. ಯಾಕಂದ್ರೆ ಅದೇ ಡ್ರಿಪ್ನಾಗೆ ಇವತ್ತು ಟ್ರೈಕೋಡರ್ಮ, ನಾಳೆ ಒಂದು ಇದು ಗೊಬ್ಬರ, ನಾಡಿದ್ದು ಒಂದು ಕೀಟನಾಶಕ, ಅದು ನಾಡಿದ್ದು ಒಂದು ಶಿಲೀಂಧ್ರ ನಾಶಕ, ಎಲ್ಲಾವುದು ಡ್ರಿಪ್ನಲ್ಲೇ ಕೊಡ್ತಾ ಇದ್ದಾಗ ಅಲ್ಲಿ ಬಿದ್ದಂತ ಮೊದಲು ಬಿದ್ದಂತ ಟ್ರೈಕೋಡರ್ಮ ಪೂರ್ತಿ ಸಾಯಲೂಬಹುದು ಅಥವಾ ಮ್ಯಾಕ್ಸಿಮಮ್ ಕಡಿಮೆ ಆಗ್ಬಿಡ್ತೈತಿ. ಹಂಗಾಗಿ ಸಿಂಪಡಣೆ ಅಂದ್ರೆ 5 ಗ್ರಾಮ್ ಪುಡಿ ಆದ್ರೆ 5 ಗ್ರಾಮು ಅಥವಾ ಲಿಕ್ವಿಡ್ ಆದ್ರೆ 10 ml ಅಂತ ಹೇಳಿ ಸಿಂಪಡಣೆ ಮಾಡ್ಬೋದು. ಇನ್ನು ಮಣ್ಣಿಗೆ ಹಾಕೋದಾದ್ರೆ ನಾನು ಡೈರೆಕ್ಟ್ ಆಗಿ ಅರ್ಜೆಂಟ್ ಆಗಿ ಗಿಡಕ್ಕೆ ಹಾಕ್ಬಿಡ್ಬೇಕ್ರಿ ಅಂತಂದ್ರೆ ಬಹುವಾರ್ಷಿಕ ಬೆಳೆಗಳಾದ್ರೆ 30-50 ಗ್ರಾಮ್ ಪ್ರತಿ ಗಿಡಕ್ಕೆ, ಗಿಡದ ಸುತ್ತೂರು ಮಣ್ಣಿಗೆ ಹಾಕ್ಬೇಕಾಗತ್ತೆ. ಅಥವಾ ನಾವು ತಿಪ್ಪೆ ಗೊಬ್ಬರ ಅಥವಾ ಎರೆಹುಳು ಗೊಬ್ಬರ ಅಥವಾ ಹಿಂಡಿ ಜೊತೆ ಹಾಕ್ತೀವಿ ಅಂದ್ರೆ ಸುಮಾರು 10 kg ಪ್ರತಿ ಟನ್ಗೆ, 10 kg ಪ್ರಮಾಣದಲ್ಲಿ ನಾವು ಇದನ್ನ ಮಣ್ಣಿಗೆ ಅಥವಾ ಇದು ಹೊಲಕ್ಕೆ ಹಾಕ್ಬೇಕಾಗತ್ತೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ ಮುಂದೆ. ಇನ್ನೊಂದು ಮುಖ್ಯವಾದದ್ದು ಅಂದ್ರೆ ನಾವು ಬೇರು ಗಂಟು ಜೋಳ ರೋಗ, ಇದು ಒಂದು ಇದು ಜಂತುವಿನಿಂದ ಬರ್ತಕ್ಕಂಥದ್ದು. ಇಲ್ಲಿ ಎಡಗಡೆ ಇದೆ, ಚಿಕ್ಕ ಮಕ್ಕಳಿಗೆ ಅಂತ ಹೊಟ್ಟೆಗೆ ಜಂತಿದ್ದಾಗ ಏನಾಗ್ತದೆ, ಹುಡುಗರು ಹೇಳಿಗೆ ಆಗೋದಿಲ್ಲ, ಹೊಟ್ಟೆ ಅಷ್ಟೇ ದಪ್ಪ ಆಗುತ್ತಾ, ಹುಡುಗರು ಸಣ್ಣಗಕ್ಕೆ ಅಂತ ಬರ್ತಾರೆ. ಅದೇ ತರ ಗಿಡಗಳು ಕೂಡ ಬೇರುಗಳು ಯಾವಾಗ ನಾರ್ಮಲ್ ಆಗಿರ್ಲಾರ್ದಲ್ಲೇ, ತಂತಿ ತರ ಇರ್ಲಾರ್ದಲ್ಲೇ, ಅವು ಗಂಟು ಗಂಟಾದಾಗ ಅಲ್ಲಿ ಅದು ಗಂಟಾಗಿದೆ ಅಂತ ಅರ್ಥ ಏನಪ್ಪ ಅಂದ್ರೆ ಅಲ್ಲಿರ್ತಕ್ಕಂತ ಜಂತು ಎಲ್ಲಾ ಪೋಷಕಾಂಶಗಳನ್ನ ಅದೇ ತಿಂದು ಬೇರೆ ದಪ್ಪ ಆಗ್ತೈತೆ. ಸಣ್ಣ ಬಹಳ ಸೂಕ್ಷ್ಮ ಇರ್ತವೆ ಅಂತವು ಮಣ್ಣಲ್ಲಿ ಇದ್ದಾಗ ಈ ಗಿಡಕ್ಕೆ ಸಮಸ್ಯೆ, ಸುಮಾರು ನೀವು ಯಾವುದೇ ಬೆಳೆ ತಗೊಳ್ರಿ ಆ ಬೆಳೆ ಮೇಲೆ ಬೇರು ಗಂಟು ಜೋ ರೋಗದ ಸಮಸ್ಯೆ ಹೆಚ್ಚಾಗಿ ಕಂಡುಬರ್ತದೆ. ಎಂತ ಮಣ್ಣಲ್ಲಿ ಕಂಡು ಬರ್ತದೆ, ಯಾವ ಮಣ್ಣು ಸ್ವಲ್ಪ ಮರಳು ಮಿಶ್ರಿತ ಮಣ್ಣು, ಲೈಟ್ ಸಾಯ್ಸ್ ಅಂತೀವಿ, ಅಂದ್ರೆ ಅವು ಉಳುಮೆ ಮಾಡಕ್ಕೆ ಬಹಳ ಹಗುರವಾಗಿರ್ತಾವಲ್ಲ, ಮರಳು ಮಿಶ್ರಿತ ಮಣ್ಣುಗಳಲ್ಲಿ
ಇಲ್ಲಿ ಗಾಳಿ ಚೆನ್ನಾಗಿ ಆಡ್ತತ್ತೋ ಮಣ್ಣಲ್ಲಿ ಅಂಥದ್ರಲ್ಲಿ ಹೆಚ್ಚಾಗಿ ಕಂಡು ಬರ್ತೈತೆ. ಕಂಡು ಬಂದ ನಂತರ ಸಮಸ್ಯೆ ಏನಪ್ಪ ಅಂದ್ರೆ ಬೇಗ ಹೋಗೋದಿಲ್ಲ, ಯಾಕಂದ್ರೆ ಅಂತ ಪರಿಣಾಮಕಾರಿ ರಾಸಾಯನಿಕಗಳು ಇಲ್ಲ, ಬೇರೆ ಯಾವುದೇ ಪದ್ಧತಿಗಳು ನಾವು ತ್ವರಿತವಾಗಿ ಅದರಿಂದ ರಿಸಲ್ಟ್ ಬರಂಗಿಲ್ಲ. ಅಂತ ಸಮಯದಲ್ಲಿ ಇದು ಬಹು ವರ್ಷಗಳ ಕಾಲ ನಿಮ್ಮ ತೋಟದಲ್ಲಿ ಸಮಸ್ಯೆ ಆಗಿ ಉಳ್ಕೊಂತೈತಿ. ನೀವು ಆ ಬೆಳೆ ತೆಗೆದು ಇನ್ನೊಂದು ಬೆಳೆ ಹಾಕಿದ್ರು ಕೂಡ ಈ ಸಮಸ್ಯೆ ಹಂಗೆ ಮುಂದುವರ್ತೈತೆ. ಯಾಕಂದ್ರೆ ಕೆಲವೊಂದಿಷ್ಟು ರೋಗಗಳು ಹೆಂಗಿದಾವೆ ಅವು ಆ ಬೆಳೆಗೆ ಮಾತ್ರ ಸೀಮಿತ ಆಗಿರ್ತವೆ, ಬಟ್ ಇದು ಹಂಗಲ್ಲ, ಯಾವುದೇ ಬೆಳೆ ಹಾಕ್ರಿ ಎಲ್ಲದ್ರ ಮೇಲೆ ಬರೋ ಸಾಧ್ಯತೆ ಹೆಚ್ಚಿಗೆ ಇರ್ತೈತೆ. ಹಂಗಾಗಿ ಇದರ ನಿರ್ವಹಣೆ ಯಾವ ಥರ ಮಾಡ್ಬೇಕು, ಇದರ ನಿರ್ವಹಣೆಯಲ್ಲಿ ಮಾಡ್ತಕ್ಕಂಥ ಪೆಸಿಲೋಮೈಸಿಸ್ ಅಂತ ಒಂದು ಶಿಲೀಂಧ್ರ ಬರ್ತೈತೆ, ಇದನ್ನ ನಾವು ನಮ್ಮ ಲ್ಯಾಬ್ನಲ್ಲಿ ಕೂಡ ಉತ್ಪಾದನೆ ಮಾಡ್ತೀವಿ. ಈ ಪೆಸಿಲೋಮೈಸಿಸ್ ಶಿಲೀಂಧ್ರ ಏನ್ ಮಾಡ್ತೈತೆ, ಇದು ಇಲ್ಲಿ ತಮಗೆ ಫೋಟೋ, ಇದು ಫೋಟೋಲ್ಲೆಲ್ಲ ನಾವು ಪ್ರಯೋಗಾಲಯದಲ್ಲಿ ಬೆಳೆಸಿದಾಗ ಈ ತರ ಕಾಣ್ತೈತೆ. ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದಾಗ ಈ ತರ ಅದ್ರ ಬೀಜಗಳು ಮತ್ತು ಅದ್ರ ಬೆಳವಣಿಗೆ ಕಂಡು ಬರ್ತೈತೆ ಪೆಸಿಲೋಮೈಸಿಸ್ ಅನ್ನೋದು. ಇದು ಯಾವ ತರ ಜಂತುವಿನ ನಾಶ ಮಾಡುತ್ತೆ ಅಂದ್ರೆ, ಇದು ನಾಟ್ಸ್ ಅಂತೀವಿ, ರಿಂಗ್ ರಿಂಗ್ ಟೈಪ್ ಇಲ್ಲಿ ಕಾಣ್ತಿದೆಯಲ್ಲ, ಈ ತರ ರಿಂಗ್ ಟೈಪ್ ಏನ್ ಕಾಣ್ತಾ ಇದೆ. ಹಲೋ, ಇದು ನಾಟ್ ಅಂದ್ರೆ ಗಂಟು ತರ. ಈ ಶಿಲೀಂಧ್ರ ಏನ್ ಮಾಡ್ತೈತೆ, ಬೆಳೆದು ಇಲ್ಲಿ ಏನಿದ್ದಾವೆ ಇದು ಹಿಂಗ ಕಾಣ್ತಿದೆಯಲ್ಲ ಸಿ ಆಕಾರದಲ್ಲಿ ಅಥವಾ ಆ ಆಕಾರದಲ್ಲಿ ಏನ್ ಕಾಣ್ತಿದೆ, ಅದು ಜಂತು. ಜಂತುವಿನ ಸುತ್ತ ಇದು ಹಗ್ಗ ಕಟ್ಟಿದಂಗೆ, ಹಾವಿಗೆ ಒಂದು ಹಗ್ಗ ಕಟ್ಟಿ ಬಿಗಿದಾಗ ಯಾವ ತರ ಆಗುತ್ತೋ ಆ ತರ ಇಲ್ಲಿ ನೋಡ್ತಾ ಇರ್ಬೋದು. ಎರಡು ಯಾರೋ ಮಾರ್ಕ್ ಏನ್ ಕಾಣ್ತಿದ್ದಾವೆ ಗುರುತು, ಅಲ್ಲಿ ಒಂದು ಗಂಟುಗಳು, ಎರಡು ಗಂಟುಗಳು ಆ ಜಂತುವಿನ ಸುತ್ತು ಗಂಟಾಗಿ ಅದು ಸಾಯುವ ತರ ಮಾಡುತ್ತೆ. ಇದು ಕೂಡ ಸೂಕ್ಷ್ಮಾಣುಜೀವಿ ಆಗಿರೋದ್ರಿಂದ ಮಣ್ಣಲ್ಲಿ ಇದು ಎಷ್ಟು ದಿನ ಬದುಕಿರ್ತತೋ ಅಷ್ಟು ನಿಮಗಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಅದನ್ನ ಮಣ್ಣಲ್ಲಿ ಬದುಕಿಸೋದು ಬಹಳ ಇಂಪಾರ್ಟೆಂಟ್. ಬದುಕಕ್ಕೆ ಯಾವ್ದೋ ಜೀವಿ ಬದುಕಕ್ಕೆ ಏನ್ ಬೇಕು, ಆಹಾರ ಗಾಳಿ ನೀರು, ಇದಕ್ಕೂ ಅಷ್ಟೇ. ಆಹಾರ ಮೇನ್, ಗಾಳಿ ನೀರು ಅಂತ ಹೆಂಗು ದೇವ್ರು ಕೊಟ್ಬಿಟ್ಟನ್ನ. ಆಹಾರ ನಾವು ಸರಿಯಾಗಿ ಪೂರೈಕೆ ಮಾಡಿದ್ರೆ ಅದು ಬದುಕಿ ಉಳಿದೈತಿ. ಇದಕ್ಕ ಕ್ಲಿಯರ್ ಆಗಿ ಫೋಟೋ ಕಾಣ್ತಿದ್ಯಲ್ರಿ ಎಲ್ಲರಿಗೂ? ಈ ಜಂತು ಕ್ಲೀನಾಗಿ ಈ ಒಂದು ಶಿಲೀಂಧ್ರದ ಗಂಟಿನಿಂದ ಅದನ್ನ ಹಗ್ಗ ಹಾಕಿ ಕುತ್ತಿಗೆಗೆ ನೀರನ್ನ ಹಾಕ್ದಂಗೆ ಆಗೈತಿ. ಹೊಟ್ಟೆಗೆ ಅಲ್ಲಿ ಎರಡು ಹತ್ರ ಮೂರು ಹತ್ರ ಹಾಕೈತಿ ನೋಡಿ. ಈ ತರ ಇದು ಮಣ್ಣಲ್ಲಿ ನಾವು ನೋಡ್ಲಿಕ್ಕೆ ಆಗಲ್ಲ ಬರೀ ಕಣ್ಣಿನಿಂದ, ಬಟ್ ಈ ಕ್ರಿಯೆ ಸತತವಾಗಿ ನಡೀತಾ ಇರ್ತೈತಿ. ಈ ತರ ಮಾಡೋದ್ರಿಂದ ನಮಗೆ ಈ ಒಂದು ಕಸಿಲು ಮೆಣಸು ಉಪಯೋಗ ಮಾಡೋದ್ರಿಂದ ಕಾಲಕ್ರಮೇಣ ಜಂತುವಿನ ಬಾಧೆ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಒಂದ್ ಮೂರ್ನಾಲ್ಕು ಔಷಧಿಗಳು ಉಪಯೋಗ ಮಾಡ್ತಾರೆ ಈ ಜಂತು ನಿರ್ವಹಣೆಗೆ. ಯಾವ್ಯಾವು, ಕಾರ್ಬೋಫ್ಯೂರಾನ್ ಅಂತ ಹೇಳ್ತೀವಿ, ಫ್ಯೂರಾನ್ ಅಂತ ಹೇಳ್ತೀವಿ, ನಿಮಿಡ್ಸ್ ಅಂತ ಒಂದ್ ಬಂದ ಮಾರ್ಕೆಟ್ ಅಲ್ಲಿ, ವೇಲಂ ಪ್ರೈಮ್ ಅಂತ ಐತೆ. ಇವು ಯಥೇಚ್ಛವಾಗಿ ಯೂಸ್ ಮಾಡ್ತಕ್ಕಂಥವು, ಬೇವಿನ ಹಿಂಡಿ ಇವೆಲ್ಲ ಹೇಳ್ತೀವಿ. ಆದರೆ ಅವುಗಳ ಜೊತೆಗೆ ನೀವು ಪೆಸಿಲೋಮೈಸಿಸ್ ಅನ್ನುವ ಈ ಒಂದು ಜೈವಿಕ ಕೀಟನಾಶಕವನ್ನು ನೀವು ಉಪಯೋಗ ಮಾಡಿದ್ದೆ ನಿಜವಾದಲ್ಲಿ ಇದು ಬಹಳ ಬೆಳೆಗಳೇ ಸಮಸ್ಯೆ ಮಾಡ್ತೈತಿ. ಬಹಳ ಏನು, ಎಲ್ಲಾ ಬೆಳೆ ಅಂತ ತಿಳ್ಕೊಂಡ್ಬಿಟ್ರಿ. ಈ ಭಾಗದಲ್ಲಿ ಬೆಳಿತಕ್ಕಂತ ಎಲ್ಲಾ ಬೆಳೆ, ಚೆಂಡು ಗಿಂಡು ಮೇಲಂತೂ ನೀವು ಬೇರ್ ತಗೊಂಡು ನೋಡಿದ್ರೆ ಏನೋ ಆಲೂಗಡ್ಡೆ ಬಿಟ್ಟವನಪ್ಪ ಅನ್ಕೋಬೇಕು, ಆ ಪರ ದೊಡ್ಡ ಇದು ಅಥವಾ ಗೆಣಸಿನ ಗಡ್ಡೆ ಆದಂಗೆ ಆಗಿರ್ತದೆ. ಈ ಸಮಸ್ಯೆ ಇದ್ದ ನಿರ್ವಹಣೆಗಾಗಿ ನಾವು ಪೆಸಿಲೋಮೈಸಿಸ್ ಅನ್ನ ಉಪಯೋಗ ಮಾಡ್ಬೋದು. ಇದರ ಉಪಯೋಗ ಕೂಡ ಟ್ರೈಕೋಡರ್ಮ ತರನೇ, ಅದ್ರ ಬಗ್ಗೆ ಕೊನೆಗೆ ನಾನು ಹೇಳ್ತಿರ್ತೇವೆ. ಇನ್ನೊಂದು ಮುಖ್ಯವಾದ ಇದು ಒಂದು ಬ್ಯಾಕ್ಟೀರಿಯಾ ಅಂದ್ರೆ ದುಂಡಾಣು ಜೀವಿ ಅಂತೀವಿ. ದುಂಡಾಣು ರೋಗದ ನಿಯಂತ್ರಣಕ್ಕಾಗಿ ಇನ್ನೊಂದು ದುಂಡಾಣುವನ್ನ ನಾವು ಉಪಯೋಗ ಮಾಡ್ತಿದ್ವಿ. ಇದು ಬಹಳಷ್ಟು ಪ್ರಚಲಿತದಲ್ಲಿರ್ತಕ್ಕಂಥದ್ದು. ದಾಳಿಂಬೆ ಬೆಳೆಯವರು ಅವರಂತೂ ಸೂಡಮೋನಸ್ ಅಂತ ನಮ್ಮಲ್ಲೇನೆ ಸುಮಾರು ಟನ್ಗಟ್ಟಲೆ ಈ ಒಂದು ಜೈವಿಕ ಪೀಡನಾಶಕನ ರೈತರು ತಗೊಂಡೋಗಿ ಉಪಯೋಗ ಮಾಡ್ತಾರೆ. ಇದು ಒಂದು ಬ್ಯಾಕ್ಟೀರಿಯಾ, ದುಂಡಾಣು ರೋಗ, ದುಂಡಾಣು ಜೀವಿ. ಇದು ಏನ್ ಮಾಡ್ತೈತಿ, ಹೆಸರು ಯಾಕಪ್ಪ ಈ ತರ ಇದೆ, ಸೂಡಮೋನಸ್ ಫ್ಲೋರೋಸೆನ್ಸ್ ಅಂತ. ಫ್ಲೋರೋಸೆನ್ಸ್ ಅಂದ್ರೆ ತಮಗೆ ಯು ವಿ ಲೈಟ್, ಈ ಕೋಟ ನೋಟ ಹೋದಲ್ಲ ಅಂತ ಚೆಕ್ ಮಾಡಕ್ಕೆ ಏನು ನೀಲಿ ಕಲರ್ ಲೈಟ್ ಹತ್ತಲ್ಲ, ಅಂತ ಲೈಟ್ ಅಲ್ಲಿ ಇದನ್ನ ಇಟ್ಟಾಗ ನಿಮಗೆ ಅದರಿಂದ ಒಂಥರ ಬೆಳಕಿನ ತರ ಹೊಳಪು ಕಾಣ್ತತಿ. ಹಾಗಾಗಿ ಅದ್ರ ಹೆಸರು ಫ್ಲೋರೋಸೆನ್ಸ್, ಸೂಡಮೋನಸ್ ಫ್ಲೋರೋಸೆನ್ಸ್ ಅಂತ. ಇದು ಯಾವ ತರ ಪರಿಣಾಮ ಬೀರ್ತೈತಿ, ಇದು ಒಂದಷ್ಟು ರಾಸಾಯನಿಕಗಳನ್ನು ಉತ್ಪತ್ತಿ ಮಾಡುತ್ತೆ. ಈ ರಾಸಾಯನಿಕಗಳು ಉತ್ಪತ್ತಿ ಮಾಡಿ ಆ ರಾಸಾಯನಿಕಗಳಿಂದ ಗಿಡದಲ್ಲಿ ರೋಗ ನಿರೋಧಕ ಹೆಚ್ಚಿಗೆ ಆಗುತ್ತೆ. ಎರಡನೇದು ಏನ್ ಮಾಡತ್ತಪ್ಪ ಅಂದ್ರೆ ಈ ದಾಳಿಂಬೆಯಲ್ಲಿ ಬ್ಯಾಕ್ಟೀರಿಯಲ್ ಬೈಟ್ ಅಂತ ಏನಂತೀವಿ, ಅದು ಕೂಡ ಇನ್ನೊಂದು ದುಂಡಾಣ ಆಗಿರೋದ್ರಿಂದ ಅದು ಬರೋದಕ್ಕಿಂತ ಮುಂಚೆ ನೀವು ಮುಂಜಾಗ್ರತೆ ಸಿಂಪಡಣೆ ಮಾಡಿದ್ದೀನಿ ಜಾದಲ್ಲಿ, ಇದು ಗಿಡದ ಮೇಲೆ ಎಲೆ ಮತ್ತು ಕಾಂಡದ ಮೇಲೆ ಮೊದಲೇ ಅದು ಬೆಳೆದು ದುಂಡಾಣು ಬರೋಕರೆ
ಅದಕ್ಕೆ ಜಾಗ ಇರ್ಲಾರ್ದಂಗ್ ಮಾಡಿ ಅಥವಾ ಅದಕ್ಕೆ ಆಹಾರ ಇರ್ಲಾರ್ದಂಗ್ ಮಾಡಿ ಇದು ಆ ರೋಗವನ್ನು ನಿಯಂತ್ರಣ ಮಾಡುತ್ತೆ. ಇನ್ನು ಮಣ್ಣಿಗೆ ಹಾಕಿದಾಗ ನೀವು ಇದನ್ನ ಮಣ್ಣಲ್ಲಿ ಬರ್ತಕ್ಕಂಥ ಕೆಲವೊಂದು ಬ್ಯಾಕ್ಟೀರಿಯಾ ರೋಗಗಳಿದಾವೆ. ಬಾಳೆ ಗಿಡ ಅಂತಂದು ಬಂದಾಗ ಬಾಳೆಯಲ್ಲಿ ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಸ್ವರ್ಗ ರೋಗ ಇದೆ. ಸಾಮಾನ್ಯವಾಗಿ ಬ್ಯಾಕ್ಟೀರಿಯಿಂದ ಬಂದ ರೋಗಗಳು ನಾವು ಸ್ಮೆಲ್ ನೋಡಿದ್ರೆ ಗೊತ್ತಾಗ್ಬಿಡ್ತದೆ. ಯಾವ್ದ್ರಲ್ಲಿ ಕೊಳತ ಹಣ್ಣಿನ ತರ ಸ್ಮೆಲ್ ಬರ್ತದೋ ಅಂಥದ್ರಲ್ಲಿ ಅಂಟ್ ಅಂಟ್ ಟೈಪ್ ಇರುತ್ತೋ ಅದು ಬ್ಯಾಕ್ಟೀರಿಯಿಂದ ಬಂದಂತ ರೋಗ. ಅಂತ ರೋಗದ ನಿರ್ವಹಣೆಗಾಗಿ ಏನ್ ಮಾಡ್ತೀವಿ ನಾವು, ಇದನ್ನು ಮಣ್ಣಿಗೆ ಹಾಕಿದ್ದ ನಿಜವಾದಲ್ಲಿ ಅಲ್ಲಿ ಮಣ್ಣಲ್ಲಿ ಇದು ಬೆಳೆದು ಆ ರೋಗಗಳನ್ನ ಕಡಿಮೆ ಮಾಡ್ತತೆ. ಜೊತೆಗೆ ಇದು ಗಿಡಗಳಿಗೆ ರೋಗ ನಿರೋಧಕತೆ, ಬೇರೆ ರೋಗಗಳ ವಿರುದ್ಧ ನಿರೋಧಕತೆ ಕೂಡ ಹೆಚ್ಚಿಗೆ ಮಾಡುತ್ತೆ. ಇದು ಕೂಡ ನಾವು ಸಿಂಪಡಣೆ ಮಾಡ್ಬೇಕು ಅಂದಾಗ ಲಿಕ್ವಿಡ್ ಅಲ್ಲೂ ಸಿಗುತ್ತೆ ಮತ್ತು ಪುಡಿ ರೂಪದಲ್ಲೂ ಸಿಗುತ್ತೆ. 5 ಗ್ರಾಂ ಪುಡಿ ಆದ್ರೆ ಲಿಕ್ವಿಡ್ ಆದ್ರೆ 10 ಮಿಲಿಲೀಟರ್ ಪ್ರಮಾಣದಲ್ಲಿ ಸಿಂಪಡಣೆ ಮಾಡ್ಬೋದು. ಮತ್ತೆ ಟ್ರೈಕೋಡರ್ಮ ತರನೇ 30-50 ಗ್ರಾಂ ಬಡ್ಡಿಗೆ ಹಾಕೋದಾದ್ರೆ ಅಥವಾ ತಿಪ್ಪೆ ಗೊಬ್ಬರ ಜೊತೆ ಮಿಕ್ಸ್ ಮಾಡಂಗಿದ್ರೆ 10 ಕೆಜಿ ಪ್ರತಿ ಟನ್ ಗೊಬ್ಬರ. ದುಂಡಾಣು ಜೀವಿ ರಾಡ್ ಟೈಪ್ ಇರ್ತದೆ, ಉದ್ದುದ್ದಿರ್ತದೆ. ಇದು ಕೂಡ ನೀವು ಸಿಂಪಡಣೆ ರೋಗ ದುಂಡಾಣು ರೋಗಗಳ ವಿರುದ್ಧ ಹಾಗೂ ಜನರಲ್ ಆಗಿ ರೋಗ ನಿರೋಧಕತೆ ವಿರುದ್ಧ ಇದನ್ನ ಸಿಂಪಡಣೆ ಮಾಡ್ತಾರೆ. ಆ ಸಿಂಪಡಣೆ ಇದು ಮಣ್ಣಲ್ಲಿ ಹಾಕಿದ್ರೆ ಕೂಡ ಪರಿಣಾಮಕಾರಿಯಾಗಿರ್ತದೆ. ನಾವು ಬ್ಯಾಕ್ಟೀರಿಯಲ್ ಬೆಡ್ಸ್ ಸಲುವಾಗಿ ಬೆಸಿಲಸ್ ಅನ್ನೋದನ್ನ ನಾವು ಬೂದು ರೋಗಕ್ಕೆ ಶಿಲೀಂಧ್ರದ ಕೂಡ ಇದು ಕೆಲಸ ಮಾಡ್ತದೆ. ನಾವು ತಮಗೆ ಮೊದಲೇ ಹೇಳಿದೆ ಆಂಪಿಲೋಮೈಸಿಸ್ ಅನ್ನುವುದು ಅದು ಕೂಡ ಬೂದು ರೋಗಕ್ಕೆ ನಿರ್ವಹಣೆ ಮಾಡ್ತದೆ. ಬೆಸಿಲಸ್ ಅನ್ನೋದ್ರ ಕೂಡ ಬೂದು ರೋಗದ ನಿರ್ವಹಣೆಗೆ ಪರಿಣಾಮಕಾರಿಯಾಗುತ್ತೆ. ಯಾಕಂದ್ರೆ ಒಂದ್ಸತಿ ನೀವು ಈ ಜೀವಿಗಳನ್ನ ಯಾವ ತರ ಉಪಯೋಗ ಮಾಡ್ಬೇಕಪ್ಪ ಅನ್ನೋ ಒಂದು ರಾಸಾಯನಿಕ ಉಪಯೋಗ ಮಾಡೋದು, ಒಂದ್ಸತಿ ನಡುವೆ ಶಿಲೀಂಧ್ರ ಈ ಜೈವಿಕ ಕೀಟನಾಶಕ ಉಪಯೋಗ ಮಾಡೋದು, ಅಥವಾ ಇನ್ನೊಂದು ಪದ್ಧತಿ ಏನಪ್ಪಾ ಅಂದ್ರೆ ಈಗ ರೋಗ ಬರುವ ವಾತಾವರಣ ಇಲ್ಲ ಅದನ್ನ ನಾವು ಮುಂಜಾಗ್ರತೆ ಸಿಂಪಡಣೆ ಮಾಡ್ತೀವಿ ಅಂದಾಗ ಮುಂಜಾಗ್ರತೆ ಕ್ರಮವಾಗಿ ಇವುಗಳನ್ನ ಉಪಯೋಗ ಮಾಡಿದ್ದೆ ಆದಲ್ಲಿ ನೀವು ರಾಸಾಯನಿಕಗಳ ಬಳಕೆ ಕಡಿಮೆ ಆಗುತ್ತೆ, ಖರ್ಚು ಬಹಳ ಕಡಿಮೆ ಆಗುತ್ತೆ. ಇದು ಕೂಡ ಸೂಡೋಮೊನಸ್ತರ 5 ಗ್ರಾಂ ಅಥವಾ 10 ಮಿಲಿಲೀಟರ್ ಪ್ರತಿ ಲೀಟರ್ಗೆ, ಮಣ್ಣಿಗೆ 30-50 ಗ್ರಾಂ ಪ್ರತಿ ಗಿಡಕ್ಕೆ, ಮತ್ತೆ ತಿಪ್ಪೆ ಗೊಬ್ಬರ ಜೊತೆ 10 ಕೆಜಿ ಪ್ರತಿ ಟನ್ಗೆ.